ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಡಿಸಿ ಪೌರಾಯುಕ್ತರಿಗೆ ಮನವಿ. ಬೆಂಗಳೂರಲ್ಲಿ ಸುಮಾರು ಬದಲಾಗಿದೆ, ಚಿಕ್ಕಮಗಳಲ್ಲಿ ಬದಲಾಗಿಲ್ಲ. ಹಾಗಾಗಿ ತಾವು ಗಮನಿಸ್ತಿರೋದು ಏನಂದ್ರೆ, ಯಾವುದೇ ಮುಲಾಜಿಲ್ಲದೆ ಎಲ್ಲರೂ ಕೂಡ ಕನ್ನಡಿಗರಲ್ಲಿ ಬದುಕ್ತಿರೋರು, ಯಾರೂ ಹೊರಾಂಚರು ಇಲ್ಲ. ಆದರೆ ಬದಲಾಗಬೇಕು, ಸರ್ಕಾರದ ಆದೇಶ ಇದೆ. ಬರೀ ಕರವೇ ಹೋರಾಟ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಸರ್ಕಾರದ ಆದೇಶ ಇದೆ. ಅಂಗಡಿ ಮತ್ತು ವಾಣಿಜ್ಯ ಮಳಿಗೆಗಳ ನಾಮಫಲಕಗಳಲ್ಲಿ ಕನ್ನಡಕ್ಕೆ ಆದ್ಯತೆ ನೀಡಬೇಕು ಎಂದು ಒತ್ತಾಯಿಸಿ ಅಪರ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿ ನಗರಸಭಾ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮನವಿ ಸಲ್ಲಿಸಲಾಯಿತು. ನಗರದಲ್ಲಿ ಎಲ್ಲೂ ಕೂಡ ಬದಲಾಗಿಲ್ಲ, ಒಂದಷ್ಟು ಹಿಂದೆ ಯಾರು ಕನ್ನಡ ಹಾಕಿದ್ರು ಅದೇ ಇದೆ. ಫೆಬ್ರವರಿ 28ನೇ ತಾರೀಕು ನಾಮಫಲಕ 60 ಭಾಗ ಕನ್ನಡ ಇರಬೇಕು, ಇನ್ನಿತರವಾಗಿ 40 ಭಾಗವನ್ನು ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ. ಅದೇ ರೀತಿ ಬೆಂಗಳೂರಿನಲ್ಲಿ ಈಗಾಗಲೇ ಅದನ್ನು ಕಾರ್ಯಗತ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಗರದಲ್ಲಿ ವಾಣಿಜ್ಯ ಮಳಿಗಳಲ್ಲಿ ಅದನ್ನು ಯಾರೂ ಅಷ್ಟು ತಲೆಗೆ ತಗೊಂತಾ ಇಲ್ಲ. ಇಲ್ಲಿ ಇಲ್ಲಿ ವಿಪರ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಯಾರು ಕನ್ನಡಿಗರು ಇಲ್ವಾ ಅನ್ನೋದು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೆಂಪನಹಳ್ಳಿ ಅವರು ಮಾತನಾಡಿ, ಅಂಗಡಿ ಮತ್ತು ವಾಣಿಜ್ಯ ಮಳಿಗೆಗಳ ನಾಮಫಲಕಗಳಲ್ಲಿ ಕನ್ನಡಕ್ಕೆ ಆದ್ಯತೆಯನ್ನು ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. December 27ರಲ್ಲಿ ಟಿ ಎನ್ ನಾರಾಯಣಗೌಡ ಅಧ್ಯಕ್ಷತೆಯಲ್ಲಿ ನಡೆದಂಥ ಕನ್ನಡದ ನಾಮಫಲಕದ ವಿಚಾರವಾಗಿ ಬೆಂಗಳೂರಲ್ಲಿ ನಡೆದಂಥ ಬೃಹತ್ ಪ್ರತಿಭಟನೆಯಲ್ಲಿ ಈಗಾಗಲೇ ಬಂಧನಕ್ಕೊಳಗಾಗಿ ಬಂದಂಥ ನಾವು ಚಿಕ್ಕಮಗಳೂರು ಜನತೆಗೂ ಕೂಡ ಒಂದು ಸಂದೇಶನ ರವಾನೆ ಮಾಡಿದ್ವಿ. ಈಗಾಗಲೇ ಸರ್ಕಾರ ಕೂಡ ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ. ಈ ಹೋರಾಟದ ಫಲವಾಗಿ ಕರ್ನಾಟಕ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ. ಆದರೂ ಕೂಡ ಚಿಕ್ಕಮಗಳೂರು ನಗರದಲ್ಲಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇನ್ನೂ ಕೂಡ ನಾಮಫಲಕಗಳು ಬದಲಾಗದೇ ಇರೋ ಕಾರಣ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಗರಸಭೆ ಮುಂಭಾಗದಲ್ಲಿ ಪ್ರತಿಭಟಿಸುವ ಮುಖಾಂತರ ಜಿಲ್ಲಾಧಿಕಾರಿಗಳಿಗೂ ಹಾಗೂ ನಗರಸಭಾ ಆಯುಕ್ತರು ಅಧ್ಯಕ್ಷರುಗಳ ಗಮನಕ್ಕೆ ಮನವಿ ಕೊಡೋದ್ರ ಮುಖಾಂತರವಾಗಿ ಜಿಲ್ಲೆಯಲ್ಲೂ ಕೂಡ ಕನ್ನಡದ ನಾಮಫಲಕದ ಬದಲಾವಣೆ ಆಗಬೇಕು. ಇಲ್ಲದೇ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರಲ್ಲಿ ನಡೆದಂಥ ಹೋರಾಟದ ಇನ್ನೊಂದು ಸ್ವರೂಪವನ್ನು ಚಿಕ್ಕಮಗಳೂರು ಜನ ನೋಡಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ಇಲ್ಲಿ ಬದುಕ್ತಿರೋರು ಕೂಡ ಎಲ್ಲ ಕನ್ನಡಿಗರೇ, ನಮಗೆ ಯಾರ ಮೇಲೂ ದ್ವೇಷ ಇಲ್ಲ. ಈ ನಾಡಲ್ಲಿ ಹುಟ್ಟಿದ್ದೀವಿ, ಈ ನಾಡಿನ ಎಲ್ಲ ಸಂಪನ್ಮೂಲಗಳನ್ನ ನಾವು ಬಳಸ್ಕೊತಾ ಇದ್ದೀವಿ. ಹಾಗೆ ಈ ಸರ್ಕಾರ ಆದೇಶವನ್ನು ಎಲ್ಲರೂ ಕೂಡ ಪರಿಪಾಲನೆ ಮಾಡಬೇಕು. ಇಲ್ಲದೇ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಫೆಬ್ರವರಿ 28ರ ನಂತರ ಮತ್ತೆ ಹೋರಾಟಕ್ಕೆ ಇಳಿಯುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಜಿಲ್ಲಾ ವಕ್ತಾರರಾದ ಕೋಟೆ ಸೋಮಣ್ಣ, ಮನೋಜ್ ಶೆಟ್ಟಿ, ಮದನ್ ಆಲ್ದೂರು, ಇರ್ಷಾದ್ ಅಹಮದ್, ಮಧುಕುಮಾರ್, ಶ್ರೀಧರ್ ಕುಮಾರ್, ಸತೀಶ್, ರವಿ, ಪಂಚಾಕ್ಷರಿ, ಪೂರ್ಣಿಮಾ ಉಪಸ್ಥಿತರಿದ್ದರು.